ಸೊ ಎಲ್ಲರಿಗೂ ನಮಸ್ಕಾರ. ಇಂದಿನ ಅಧಿವೇಶನದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯ ಎಜುಕೇಷನಲ್ ಸೈಕಾಲಜಿ. ಇಂದಿನ ಅಧಿವೇಶನದಲ್ಲಿ ನಾವು ಮೆಥಡ್ಸ್ ಆಫ್ ಸೈಕಾಲಜಿಯನ್ನು ಅಧ್ಯಯನ ಮಾಡಿದ್ದೇವೆ ಇನ್ ಎಜುಕೇಷನಲ್ ಸೈಕಾಲಜಿ. ಸೊ ಇವತ್ತಿನ ಎಜುಕೇಷನಲ್ ಸೈಕಾಲಜಿಯಲ್ಲಿ ಇರ್ತಕ್ಕಂಥ ಮೊದಲನೇ ಯೂನಿಟ್ನ ಈ ಒಂದು ಅಧಿವೇಶನ ಎಜುಕೇಷನಲ್ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಒಂದು ಅಧಿವೇಶನ. ಈ ಅಧಿವೇಶನ ಮನೋವಿಶ್ಲೇಷಣೆ ಪಂಥ ಮತ್ತು ಸಮಗ್ರತಾವಾದಿಗಳ ಪಂಥ, ಅಂದರೆ ಕಾಂಟ್ರಿಬ್ಯೂಷನ್ ಆಫ್ ಗೆಸ್ಟಾಲ್ಟ್ ಆ್ಯಂಡ್ ಸೈಕಾನಲಿಟಿಕ್ ಸ್ಕೂಲ್ ಇನ್ ಎಜುಕೇಷನಲ್ ಫೀಲ್ಡ್. ಸೊ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಗ್ರತಾವಾದಿಗಳು ಮತ್ತು ಮನೋವಿಶ್ಲೇಷಣವಾದಿಗಳ ಕೊಡುಗೆಗಳು ಏನಂತಕ್ಕಂಥದ್ದನ್ನು ನಾವು ಇವತ್ತಿನ ಒಂದು ಅಧಿವೇಶನದಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಎರಡು ಪಂಥಗಳ, ಈ ಎರಡು ಸ್ಕೂಲ್ಗಳ ಒಂದು ಕೊಡುಗೆ ಶೈಕ್ಷಣಿಕ ಮನೋಕ್ಷೇತ್ರಕ್ಕೆ ಏನೇನಿದೆ ಅಂತಕ್ಕಂಥದ್ದು ನಾವು ಇವತ್ತು ಅಧ್ಯಯನ ಮಾಡಬೇಕಾಗಿದೆ. ಸೊ ಹಾಗಾಗಿ ಇವತ್ತಿನ ಅಧಿವೇಶನ ಮನೋವಿಶ್ಲೇಷಣೆ ಮತ್ತು ಸಮಗ್ರತಾವಾದಿಗಳ ಕೊಡುಗೆಗಳೇನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ. ಸೊ ಇವಾಗ ಸಮಗ್ರತಾವಾದಿಗಳು ಏನೇನು ಕೊಡುಗೆಯನ್ನು, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಸೈಕೋ ಅನಾಲಿಟಿಕ್ ಸ್ಕೂಲ್ ಆ್ಯಂಡ್ ಗೆಸ್ಟಾಲ್ಟ್ ಸೈಕಾಲಜಿ, ವಾಟ್ ವಿ ಕಾಲ್ಡ್ ಗೆಸ್ಟಾಲ್ಟ್ ಸೈಕಾಲಜಿ. ಸೊ ಇನ್ ದಿಸ್ ಫೀಲ್ಡ್ ವಾಟ್ ದ ಕಾಂಟ್ರಿಬ್ಯೂಷನ್ ಗಿವನ್ ಬೈ ದಿ ಗೆಸ್ಟಾಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫೀಲ್ಡ್ ಆಫ್ ಎಜುಕೇಷನಲ್ ಸೈಕಾಲಜಿ. ಸೊ ವಾಟ್ ಈಸ್ ದ ಗೆಸ್ಟಾಲ್ಟ್? ಗೆಸ್ಟಾಲ್ಟ್ ಮೀನ್ಸ್ ವಾಟ್ ಈಸ್ ದ ಗೆಸ್ಟಾಲ್ಟ್? ಗೆಸ್ಟಾಲ್ಟ್ ಮೀನ್ಸ್ ದ ಸಿಸ್ಟಮ್ ಆಫ್ ಗೆಸ್ಟಾಲ್ಟ್ ಸೈಕಾಲಜಿ ವಾಸ್ ಬರ್ನ್ ಇನ್ ಜರ್ಮನಿ. ಸೊ ದಿಸ್ ಸ್ಕೂಲ್ ಎಸ್ಟಾಬ್ಲಿಶ್ಡ್ ಬೈ ದಿ ಜರ್ಮನಿ. ಸೊ ದ ಸಿಸ್ಟಮ್ ಆಫ್ ಗೆಸ್ಟಾಲ್ಟ್ ಸೈಕಾಲಜಿ ವಾಸ್ ಬರ್ನ್ ಇನ್ ಜರ್ಮನಿ ಆ್ಯಂಡ್ ಇಟ್ ವಾಸ್ ಫಾರ್ವರ್ಡೆಡ್ ಬೈ ದಿ ಸಮ್ ಜರ್ಮನಿಯನ್ಸ್ ಕಾಲ್ಡ್ ನೇಮ್ಲಿ ಮ್ಯಾಕ್ಸ್ ವರ್ಧಮಿಯರ್. ಈ ಈಸ್ ದ ಮೇಜರ್ ಪಾರ್ಟ್ ಇನ್ ದ ಗೆಸ್ಟಾಲ್ಟ್ ಸ್ಕೂಲ್, ಮ್ಯಾಕ್ಸ್ ವರ್ಧಮಿಯರ್. ಸೊ ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ರೋಲ್ ಆಫ್ ಕಾನ್ಫಿಗರೇಷನ್ ಆರ್ ಆರ್ಗನೈಸೇಷನ್ ಇನ್ ದ ಪರ್ಸೆಪ್ಚುಯಲ್ ಫೀಲ್ಡ್ ಆ್ಯಂಡ್ ಹೈಲೈಟ್ ದ ರೋಲ್ ಆಫ್ ಇನ್ಸೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಲರ್ನಿಂಗ್. ಸೊ ದ ಫಂಡಮೆಂಟಲ್ ಟೆನೆಂಟ್ಸ್ ಆಫ್ ಸ್ಕೂಲ್ಸ್ ಆರ್ ಫಾಲೋಸ್. ಹಿಯರ್ ದ ಗೆಸ್ಟಾಲ್ಟ್ ಮೀನ್ಸ್ ಟು ನೋ ದ ಹೋಲಿಸ್ಟಿಕ್, ಟು ನೋ ದ ಹೋಲಿಸ್ಟಿಕ್ ನಾಟ್ ಇನ್ ಎ ಪಾರ್ಟ್. ದೀಸ್ ಪೀಪಲ್ ಟೋಲ್ಡ್ ಹೋಲ್ ಈಸ್ ಡಿಫ್ರೆಂಟ್ ಫ್ರಮ್ ಇಟ್ಸ್ ಪಾರ್ಟ್. ಹೋಲ್ ಈಸ್ ಎ ಡಿಫ್ರೆಂಟ್ ಫ್ರಮ್ ಇಟ್ಸ್ ಪಾರ್ಟ್. ಮೇನ್ ಕಾನ್ಸೆಪ್ಟ್ ಆಫ್ ಗೆಸ್ಟಾಲ್ಟಿಯನ್ ಈಸ್ ವಾಸ್ ಹೋಲ್ ಈಸ್ ಎ ಡಿಫ್ರೆಂಟ್ ಫ್ರಮ್ ಇಟ್ಸ್ ಪಾರ್ಟ್. ವಿ ಸೀ ವಿ ಪರ್ಸ್ಯೂ ಹೋಲ್ ಎನಿ ಕಾನ್ಸೆಪ್ಟ್ ವಿ ಸೀ ವಿ ಪರ್ಸ್ಯೂ ಇನ್ ಹೋಲಿಸ್ಟಿಕ್ಲಿ. ಸೊ ದೀಸ್ ಪೀಪಲ್ ಮೇನ್ ಎಂಫಸೈಸ್ ಈಸ್ ಸಡನ್ನೆಸ್. ವಾಟ್ ವಿ ಆರ್ ಪರ್ಸ್ಯೂವಿಂಗ್ ಥಿಂಗ್ ಈಸ್ ಇನ್ ದಟ್ ಕಾಂಟೆಸ್ಟ್ ಸಡನ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಸಡನ್ನೆಸ್ ಈಸ್ ಕಮ್ಸ್ ಫ್ರಮ್ ಇನ್ಸೈಟ್. That's why we called insightful. These people called insightful. So the fundamental tenets of school is as like. The first principle of Gestalt school is that it is the whole which determines the behavior of its part. Which determines the behavior of its parts. An individual perceives the things as whole, not as more collection of its constituent or elements.
So a learning situation is more than the elements of which it part is composed. So contribution of Gestalt school in education field, we know like that. We want to see like that. Gestalt school emphasized the importance of presenting the subject matter as a whole in the classroom, so as to make learning more meaningful. Gestalt principles have found its application in the construction of curriculum, organization of syllabus, scheme of studies, work plan, etc., etc. Holistic method of teaching, holistic evaluation, insight learning, comprehensive education programs, etc. Draw the inspiration from Gestalt. We draw the information or inspiration from Gestalt. So Gestalt school emphasized the importance of motivation and purpose in any learning. This has resulted in center role of motivation in any scheme of learning. So Gestalt told the whole is a different from its part. Totally it emphasizes on insight, insightful learning. What the insight comes from suddenness, comes from suddenness. So Gestaltian emphasize that the suddenness comes from its insight, its insight. So again we see that psychoanalytic school. So psychoanalysis as a system of psychology is associated with the name of or name, namely Sigmund Freud, who stressed study of human behavior through any analysis of unconscious mental process by using the Freud association and dream analysis. Mainly he told about the dream. He analyzed the dream. The fundamental tenets of these schools are like this. Human mind has three parts: conscious, unconscious, and subconscious. So conscious level deals with our awareness level, and unconscious part of mind deals with that. The part of mind can regain the memories at any time, and unconscious part of mind deals with the suppressed feeling of one's life, one's suppressed life. So next, psychoanalysis gives more importance to unconscious part of the mind. That these people, Sigmund Freud emphasized, main, he emphasized the unconscious part of the mind. Human behavior is generally influenced by forces operating in the unconscious layer, and therefore exploration of unconscious mind is required for the meaningful study of behavior of organism. Again he emphasized the personality. How is the personality? Personality he divided in three part. Psychoanalysis points out three aspects of mind which determines our personality. They are id, instinctive desires. He called instinctive desire are the id. Id is nothing but instinctive desires. Ego. Ego is reason based on a real life experience. So he told about the ego in personality, reason based on real life experiences. And another one part of the personality, another one he determines the superego. So superego is nothing but moral inhibition. The superego and id are in continual conflicts, and ego stand as a mediator between these forces of the mind. So what are the contributions of the psychoanalytic in education field? We know that
Freud discovered the unconscious motivation, which plays an important role in the teaching-learning process. Psychoanalysis points out the importance of early childhood experience in the forces of learning. And again he told, it stressed importance of feelings and emotions in the process of education. Teachers and parents should give children ample opportunity to express their own self, express to their self, in throws light on the causes of maladjustment in the child. So, psychoanalytic school is very, very important school, giving the importance to child on the child basis. What are the causes in child basis? There must be adjustment and maladjustment will become the child development. Adjustment and maladjustment will become the child development. This is the contribution of the psychoanalytic and gestalt school. We know that. So there are so many gestalt school people are worked on, like Vardaman, Vardamier, Kohler. He conducted the experiment on a chimpanzee. Namely called Sultan. He told the Sultan, he named the Sultan. So he identified the Sultan. He conducted so many experiments on Sultan. So how is the insight comes over? How is the suddenness comes over? What are the insights are there? So these all are given by the Gestalt school. So Gestalt school is more important school, which gives us more contribution to our learning process. The Gestaltian told that what is inside, it will come modify the behavior. Suddenness is modify the behavior. Insight is modify the behavior. That behavior is nothing but the learning. So learning is nothing but a education. So many experiments conducted by these people, Gestaltian people. We know that learning motivation, some of the factors influencing on these, its knowledge limit, these all are the learning process. So learning trial and error given by the Thorndike, that is not enough. So that's why Gestaltian came over. They told the learning process is not a trial and error, it is insight, it is a suddenness, it is a insightful learning, Thorndike conducts learning, theory of learning is different from by insight. So here insight, Gestaltism, this is the method of learning at the direct level. It is also said that this method is the best. Man is a rational animal. So man is a rational animal. And so with the help of his mental capacity, it is possible for him to understand the situation and learn. Gestaltist has called it learning by insight. That's why Gestaltist called it learning by insight. Almost all the living beings of this world, especially human beings, have learnt a lot with this method. Philosophers, engineers, politicians, thinkers, etc., etc., are able to perform great tasks only by this method. Insight based on imagination, and those who have a good deal of imagination are able to learn by this method more successfully. So, utility of the Gestalt theory in education.
how use of the gestalt theory in education field. Coiler was the main founder, main contributor of the gestalt school. He told utility of the theory in gestalt is like this. The theory saves a lot of time. The child is able to understand the situation and solve the problem. So this theory leads to the development and betterment of the power of imagination and intellect. These two qualities are very much needed for education. So this theory is very helpful in creative and constructive activities. It also leads to the development of the power of reasoning of the students, with the result that they are able to draw the conscious and find out situation. In order to understand, deflect subject method has provided by the gestalt. When the students start learning to use insight, they are able to exercise self-control. Again, this theory is very useful for invention and discoveries. Without insight, no new task can be accomplished. It is necessary for the teacher to develop his insight with the help of the project and Montessori methods of the education. Students should be encouraged to do these things that are connected with each other. In the schools, the students should not be made to learn and calm only. They should also be encouraged to do new things. This is the experiment given by Vardamir Coiler. So, and this is the things given by gestalt to education field. So, this is the given by educational. And again, we say the gestalt and psychoanalytic school in Canada gestaltian are main center point of this educational field. So gestaltian are comes from the Coiler is the major part of the gestalt. So idanna naavu kannadadalli helodadare ee Coiler avara olanota kalike andare ee kalike antakkantade shikshana. So illi Coiler halavaru prayogagalanna ಒಂದು ಚಿಂಪಾಂಜಿಯ ಮೇಲೆ ಹಲವಾರು ರೂಪದ ಪ್ರಯೋಗಗಳನ್ನು ಮಾಡಿದರೆ ಆ ಚಿಂಪಾಂಜಿ ಹೆಸರು ಸುಲ್ತಾನ್ ಅಂತ ಹೆಸರಿಟ್ಟು ಅದನ್ನು ಸ್ಟಿಕ್ಸ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಅವೆಲ್ಲವದರಿಂದ ಅದರಲ್ಲಿರ್ತಕ್ಕಂಥ ಇನ್ಸೈಟನ್ನು ಆಚೆ ತೆಗೆಯೋದಕ್ಕೋಸ್ಕರ ಹಲವಾರು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ಹಲವಾರು ಪ್ರಯೋಗಗಳಲ್ಲಿ ಕೊಹ್ಲರ್ ಅವರು ಒಂದು ಸಕ್ಸಸ್ ಆಗಿ ಹೇಳ್ತಕ್ಕಂಥದ್ದು, ಮೊದಲನೇ ಪ್ರಯೋಗ ಅವರು ಕೋಲುಗಳಿಂದ ಮಾಡಿದರೆ, ಇನ್ನೊಂದು ಬಾಕ್ಸ್ಗಳಿಂದ ಮಾಡಿ, ಇವೆಲ್ಲ ಮಾಡಿ ಈ ಪ್ರಯೋಗದ ಫಲಿತಾಂಶ ಯಾವ ಥರ ಹೇಳ್ತಾರೆ ಅವರು ಅಂತಂದರೆ, ಪ್ರಯೋಗದ ಉದ್ದೇಶ ನಿಜವಾಯಿತು. ಯಾಕೆಂದರೆ ಅಲ್ಲಿ ಬಿಡಿ ಬಿಡಿ ಎರಡು ಕೋಲುಗಳಿದ್ದುವು, ಅದನ್ನು ಬಿಡಿಯಾಗಿದ್ದು ಒಟ್ಟಾರೆ ಜೋಡಿಸಿ, ಅಂದರೆ ಓಲ್ ಈಸ್ ಎ ಡಿಫ್ರೆಂಟ್ ಫ್ರಾಮ್ ಇಟ್ಸ್ ಪಾರ್ಟ್ ಅಂದ್ರಲ್ಲ, ಸಮಗ್ರತೆ ಅನ್ನೋದು ಆ ಭಾಗದ ಬೇರೆ ಅರ್ಥ ಕೊಡುತ್ತೆ ಅಂತ ಹೇಳೋಕ್ಕೆ ಒಂದು ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡು ಅವರೇನು ಮಾಡ್ತಾರೆ ಅಂತಂದ್ರೆ, ಬಿಡಿಯಾದದ್ದನ್ನು ಇಡಿಯಾಗಿ ಸೂಕ್ಷಿಸಿ ಸಂಘಟಿಸಿ, ಆ ಬಿಡಿ ಬಿಡಿ ಇರ್ತಕ್ಕಂಥದ್ದು ಇಡಿಯಾಗಿ ಸಂಘಟನೆ ಮಾಡಿ ಗಳಿಸ್ತಕ್ಕಂಥ ಒಂದು ಒಳನೋಟ, ಇನ್ಸೈಟ್ ಅಥವಾ ಅಂತರ್ದೃಷ್ಟಿ ಮೂಲಕ ಕಲಿಕೆ ನಡೆಯುತ್ತದೆ ಎಂಬುದು ನಿಜವಾಯಿತು ಅಂಥೇಳಿ ಆ ಕೊಹ್ಲರ್ ಅವರು ಆ ಚಿಂಪಾಂಜಿ ಸುಲ್ತಾನ್ ಮೇಲೆ ಮಾಡಿ ನಮ್ಮನ್ನು ಹೇಳ್ತಾರೆ. ಕೊಹ್ಲರ್ ಅವರು ಇದನ್ನು ಅಂತರ್ದೃಷ್ಟಿ ಕಲಿಕೆ ಅಥವಾ ಒಳನೋಟ ಕಲಿಕೆ ಎಂದು ಕರೆದರು. ಅಂದರೆ ಪರಿಸ್ಥಿತಿಯ ಪೂರ್ಣ ಅರಿವಿನಿಂದ ಅನುಭವ ಕ್ಷೇತ್ರದ ಪುನರಚನೆಯಿಂದ ಒಳನೋಟ ಉಂಟಾಗುತ್ತದೆ. ಈ ಅಂತರ್ದೃಷ್ಟಿಯಿಂದ ದೊರೆತ ಜ್ಞಾನವು ವರ್ತನೆಯ ರೂಪದಲ್ಲಿ ಪ್ರಕಟವಾಗುವುದನ್ನು ಒಳನೋಟ ಅಥವಾ ಅಂತರ್ದೃಷ್ಟಿ ಕಲಿಕೆ ಎನ್ನಲಾಗುತ್ತದೆ. ಕೆಲವೊಮ್ಮೆ ಮನಸ್ಸಿನ ಅಜಾಗೃತ ಅಂದರೆ ಅನ್ಕಾನ್ಸಿಯಸ್ ಅಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಅನುಭವ ಕ್ಷೇತ್ರದ ಪುನರ್ರಚನೆಯಾಗಿ ಮನಸ್ಸಿನ ಜಾಗೃತ ಭಾಗಕ್ಕೆ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಕಾಡುತ್ತಿದ್ದ ಸಮಸ್ಯೆಗೆ ಉತ್ತರ ಹಠತ್ತಾನೆ ಮಿಂಚಿನಂತೆ ಹೊಳೆಯುತ್ತದೆ. ಅದೇ ಸಡನ್ನೆಸ್ ಅಂತಕ್ಕಂಥದ್ದು, ಅದೇ ಸಡನ್, ಇದೇ ಒಳನೋಟ ಕಲಿಕೆ.
ಈ ಕೊಯರವರ ಪ್ರಯೋಗದಿಂದ ಏನ್ ತಿಳಿದು ಬರುತ್ತೆ ಅಂದ್ರೆ, ಸಮಸ್ಯೆಗಳ ಉನ್ನತ ಮಾನಸಿಕ ಕ್ರಿಯೆಗಳ ಅವಶ್ಯಕತೆ ಇರುವುದಿಲ್ಲವೋ ಅಲ್ಲಿ ಪ್ರಯತ್ನ ದೋಷ ಕಲಿಕೆ ಕಂಡು ಬರುತ್ತದೆ. ಸಮಸ್ಯೆ ಸಂಕೀರ್ಣತೆಯಿಂದ ಜಟಿಲತೆಯಿಂದ ಕೂಡಿದ್ದರೆ ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಅಂತರ್ದೃಷ್ಟಿ ಪರಿಹಾರವಾಗುತ್ತದೆ. ಹೆಚ್ಚಿನ ಕಲಿಕೆಗಳಲ್ಲೂ ಕೂಡ ಇನ್ಸೈಟಿಂದ ಅಂದರೆ ಅಂತರ್ದೃಷ್ಟಿಯಿಂದಲೇ ನಡೆಯುತ್ತದೆ. ಆಶ್ಚರ್ಯದ ಸಂಗತಿ ಎಂದರೆ ವಿಜ್ಞಾನಗಳೆಲ್ಲವೂ ಕೂಡ ಇನ್ಸೈಟಿಂದೇ ನಡೆಯುತ್ತವೆ, ಅಂತರ್ದೃಷ್ಟಿಯಿಂದೇ ನಡೆಯುತ್ತವೆ ಎಂದು, ಈ ಕ್ಷೇತ್ರದ ಹೆಚ್ಚಿನ ಮಹತ್ವ ಸಂಶೋಧನೆಗಳೆಲ್ಲ ಅಂತರ್ದೃಷ್ಟಿಯ ಫಲವಾಗಿವೆ ಎಂದು ಕೊಯ್ಲರ್ ಅವರು ಹೇಳ್ತಾರೆ. ಅಂದರೆ ಇದರಿಂದ ಅರ್ಥವಾಗ್ತಕ್ಕಂಥದ್ದೇನು, ಸಮಸ್ಯೆಯನ್ನು ಭಾಗ ಮಾಡಿಕೊಡದೆ ಪೂರ್ಣವಾಗಿಟ್ಟುಕೊಂಡಾಗ ಸಂಬಂಧ ಕಲ್ಪನೆ, ಪತ್ತೆ ಮತ್ತು ಗ್ರಹಣ ಸಾಧ್ಯವಾಗಿ ಸನ್ನಿವೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸರಳ ಸುಲಭವಾಗಿ ಸಮಸ್ಯೆ ಪರಿಹಾರವಾಗುತ್ತದೆ ಮತ್ತು ಕಲಿಕೆ ಸುಗಮವಾಗುತ್ತದೆ ಅಂತ ಈ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆಯಾಗಿದೆ ಅಂತ ಹೇಳಬಹುದು. ಇಡಿಗಿಂತ ಬಿಡಿ ಶ್ರೇಷ್ಠವಾದುದು, ವಸ್ತುಗಳನ್ನು ಇಡಿಯಾಗಿ ಗ್ರಹಿಸಬೇಕೇ ಹೊರತು ಬಿಡಿ ಬಿಡಿಯಾಗಿ ಅಲ್ಲ ಅಂತಕ್ಕಂಥದ್ದು ಅವರ ವಾದ. ಪ್ರಯತ್ನ ಪ್ರಮಾದ, ಪ್ರಯತ್ನ ದೋಷ ಅಂತಕ್ಕಂಥ ಒಂದು ರೂಪದ ಯಾಂತ್ರಿಕ ಕಲಿಕೆ ವಿಧಾನ ಸರಿಯಾಗಿಲ್ಲ ಅಂತೇಳಿ ಅವರು ಹೇಳ್ತಾರೆ. ತಾರಂಡೈಕನ ಕಲಿಕೆಗೆ ಕಲಿಯುವ ವ್ಯಕ್ತಿ ವಸ್ತು ಮತ್ತು ಸನ್ನಿವೇಶಕ್ಕಿರುವ ಸಂಬಂಧವನ್ನು ಗ್ರಹಿಸುವಷ್ಟು ಬುದ್ಧಿವಂತನಾಗಿದ್ದರೆ ಒಳನೋಟ ತೀಕ್ಷ್ಣವಾಗಿರುತ್ತದೆ ಅಂತ ಹೇಳ್ಬೋದು. ಸೃಷ್ಟಿ ಅಥವಾ ಸೃಜನಶೀಲತೆಯಿಂದ ಸಮಸ್ಯೆ ಪರಿಹಾರದ ಕಲಿಕೆ ಮುಂದುವರಿಯುತ್ತದೆ. ಕಲ್ಪನಾಶಕ್ತಿ, ವಿಚಾರಶಕ್ತಿ, ಬುದ್ಧಿಶಕ್ತಿ, ಸೃಜನಾತ್ಮಕತೆಯನ್ನು ಈ ಸಿದ್ಧಾಂತ ವೃದ್ಧಿಸುತ್ತದೆ. ಈ ಅಂಶಗಳು ಶಿಕ್ಷಣಕ್ಕೆ ಬಹಳ ಮುಖ್ಯವಾದವು, ಅತ್ಯಗತ್ಯವಾದವುಗಳಾಗಿವೆ. ಸೊ ಮಾಡಿ ಕಲಿ, ವ್ಯಕ್ತಿಗೆ ಈ ವಿಧಾನ ಉಪಯುಕ್ತ. ಮಕ್ಕಳಲ್ಲಿ ತಾರ್ಕಿಕ ಶಕ್ತಿಯನ್ನು ಬೆಳೆಸಿ ಸ್ವತೀರ್ಮಾನ ತೆಗೆದುಕೊಳ್ಳುವ ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯ ಹೆಚ್ಚಿಸುತ್ತದೆ ಅಂತೇಳಿ ಕೊಯ್ಲರ್ ಅವರು ಈ ಪ್ರಯೋಗದಿಂದ ನಮ್ಮನ್ನ ತಿಳಿಸಿಕೊಡ್ತಾರೆ. ಶಿಕ್ಷಕರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು ಪೂರ್ಣ ಶಕ್ತಿ ಎಂದೇ ನೋಡಬೇಕೇ, ಆದರೆ ಚಟುವಟಿಕೆಗಳನ್ನು ಎಂದಿಗೆ ಹಾಗೆ ನೋಡಬಾರದು. ಕಠಿಣ ವಿಚಾರಗಳನ್ನು ತಿಳಿಸಲು ಉಪಯುಕ್ತ ವಿಧಾನ ಇದಾಗಿದೆ. ಸಂಶೋಧನೆಗೂ ಕೂಡ ಇದು ಬಹಳ ಉಪಯುಕ್ತ, ಅತ್ಯುಪಕಾರಿ ಅಂತ ಹೇಳ್ಬೋದು. ಶಿಕ್ಷಣದಿಂದ ಭೋಜನ ಪದ್ಧತಿ, ಮಾಂಟೇಶ್ವರಿ ಪದ್ಧತಿಗಳ ಸಹಾಯದಿಂದ ಮಕ್ಕಳ ಒಳನೋಟವನ್ನು ಪ್ರಚೋದಿಸಬೇಕು. ಕಲಿಕೆಯ ಪ್ರಮುಖ ಅಂಶಗಳು ಮತ್ತು ತತ್ವಗಳು ಒಂದು ಸಂದರ್ಭದಿಂದ ಇನ್ನೊಂದು ಸಂದರ್ಭಕ್ಕೆ ವರ್ಗಾಯಿಸಲ್ಪಟ್ಟು ಅನ್ವಯಿಸಲ್ಪಡುವುದರಿಂದ ಎಲ್ಲೆಡೆ ಪ್ರಯತ್ನ ಪ್ರಮಾದ ಅಥವಾ ಪ್ರಯತ್ನ ದೋಷ ಕಲಿಕಾ ವಿಧಾನ ದೋಷಪೂರಿತವಾಗಿದೆ ಅಂತೇಳಿ ಈ ಗೆಸ್ಟಾಲ್ಟಿಯನ್ನು ಹೇಳ್ತಾರೆ. ಆದ್ದರಿಂದ ಅಂತರ್ದೃಷ್ಟಿ ಕಲಿಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಈ ರೀತಿ ಮಾಡುತ್ತಾ ಕಲಿಯುವುದು ಒಳನೋಟ ಕಲಿಕೆಯ ಸಾರವಾಗಿದ್ದರೆ ಸಮಗ್ರವಾಗಿ ಗ್ರಹಿಸುವಿಕೆ, ಅವಲೋಕನ, ಅರ್ಥೈಸುವಿಕೆ, ಸಂಘಟನೆ ಈ ಮುಂತಾದ ಅಂಶಗಳು ಮುಖ್ಯವಾಗಿದ್ದು, ಈ ಅಂಶಗಳು ಬಿಡಿ ಬಿಡಿಯಾಗಿದ್ದರೂ ಅವುಗಳನ್ನು ಅರ್ಥಪೂರ್ಣ ತತ್ವಗಳಿಗನುಗುಣವಾಗಿ ಹೆಣೆಯಬೇಕೇ ಅಥವಾ ಎಲ್ಲ ಅಂಶಗಳನ್ನು ಹೆಣೆದು ತತ್ವಗಳನ್ನಾಗಿ ಮಾಡಬೇಕು ಮತ್ತು ಒಳನೋಟವನ್ನು ರೂಪಿಸಿಕೊಳ್ಳಲು ಶಿಕ್ಷಕರ ಸಹಾಯ ಮಾಡಬೇಕು. ಶಿಕ್ಷಕ ಸಹಾಯ ಮಾಡುವುದರಿಂದ ಈ ಸಿದ್ಧಾಂತ ಹೇಗೆ ಸಹಾಯ ಮಾಡಬೇಕಂತಕ್ಕಂಥದ್ದು ಈ ಸಿದ್ಧಾಂತ ನಮ್ಮನ್ನು ತಿಳಿಸಿಕೊಡುತ್ತದೆ. ಸೊ ಈ ಅಂತರ್ದೃಷ್ಟಿ ಕಲಿಕೆಯಲ್ಲಿ ನಡೀತಕ್ಕಂಥ ಹಲವಾರು ಪ್ರಕ್ರಿಯೆಗಳನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ಪರೀಕ್ಷಿಸುವಿಕೆ ಅಂದರೆ ಇಲ್ಲಿ ಸಮಸ್ಯೆ ಸನ್ನಿವೇಶವನ್ನು ಪೂರ್ಣವಾಗಿ ಅಂತರ್ದೃಷ್ಟಿಯಿಂದ ಪರೀಕ್ಷಿಸುವುದು. ಸಂಪೂರ್ಣ ಗಮನ ಅಂದರೆ ಅಳುಕು, ನಿಲುಗಡಿಯಾರ, ಅವಧಾನ ಇವೆಲ್ಲವೂ ಕೂಡ ಇಲ್ಲಿ ನಾವು ಸಂಪೂರ್ಣ ಗಮನವಾಗಿ ಗ್ರಹಿಸಬೇಕು. ಯತ್ನ, ಸಾಕಷ್ಟು ಪ್ರಯತ್ನ ಮಾಡಬೇಕು. ಪುನರ್ ಪ್ರಯತ್ನ, ಮೊದಲ ಯತ್ನ ಸಫಲವಾಗದಿದ್ದರೆ ಇನ್ನೊಂದು ಪ್ರಯತ್ನದ ಮೂಲಕ ಅನುಕ್ರಿಯೆ ತೋರ್ಪಡಿಸುವಿಕೆ. ಈ ಬದಲಾವಣೆ ಅನೇಕ ಬಾರಿ ತೀಕ್ಷ್ಣ ಮತ್ತು ಆಕಸ್ಮಿಕವಾಗಿರುತ್ತೆ, ಇದು ಸಡನ್ನೆಸ್ ಆಗಿರುತ್ತೆ ಅಂತಕ್ಕಂಥದ್ದು. ದೀರ್ಘ ಗಮನ, ಒಂದು ಗುರಿಯ ಸಾಧನೆಯ ಕಡೆಗೆ ದೀರ್ಘವಾದಂತಹ ಗಮನ ಇರಬೇಕು. ತುರ್ತಾಗಿ ಕೆಲಸ ಮಾಡುವಿಕೆ, ಜೀವಿ ಆಕಸ್ಮಿಕವಾಗಿ ನೇರವಾಗಿ ಮತ್ತು ನಿರ್ದಿಷ್ಟವಾಗಿ ಮಾಡಬೇಕಾಗಿರುವ ಕೆಲಸವನ್ನು ತುರ್ತಾಗಿ ಮಾಡುವುದು. ಗಮನಾರ್ಹ ಸಾಮರ್ಥ್ಯ, ಸೊ ಗಮನಾರ್ಹ ಸಾಮರ್ಥ್ಯ ಅಂದರೆ ಬೇಡವಾದ ಅಂಶಗಳನ್ನು ಬಿಟ್ಟು ಬೇಕಾದ ಅಂಶಗಳನ್ನು ಮಾತ್ರ ಕಂಡುಹಿಡಿಯುವ ಮತ್ತು ಗಮನಿಸುವ ಗಮನಾರ್ಹ ಸಾಮರ್ಥ್ಯವನ್ನು ಈ ಗೆಸ್ಟಾಲ್ಟಿಯನ್ನು
ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಗೆಸ್ಟಾಲ್ಟ್ ಮತ್ತು ಮನೋವಿಶ್ಲೇಷಣ ಪಂಥದವರ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅವರ ಸಮರ್ಪಕವಾದ ಯತ್ನದ ವಿರುದ್ಧವಾಗಿ, ಅಂದರೆ ಪ್ರಯತ್ನ ಪ್ರಮಾದ ಕಲಿಕೆ ವಿರುದ್ಧವಾಗಿ ಆ ನಿಯಮಗಳ ಇರಬಹುದು, ಆದರೆ ಅಷ್ಟಕ್ಕೆ ನಮ್ಮ ಶಿಕ್ಷಣ ಆಗೋದಿಲ್ಲ. ಅದನ್ನು ಶಾಸ್ತ್ರೀಯ ಅನುಬಂಧನ ಆಗಿರ್ಬೋದು, ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನವಾಗಿರ್ಬೋದು, ಇವೆಲ್ಲವರನ್ನು ಒಳಗೊಂಡಂತೆ ಕೊಯ್ಲರ್ ಅವರು ಒಳನೋಟ, ಅಂತರ್ದೃಷ್ಟಿ ಕಲಿಕೆ ಮುಂತಾದ ವಿಚಾರಗಳನ್ನು ಅಭ್ಯಾಸ ಮಾಡುತ್ತವೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ನಾವು ಈ ಮನೋವಿಶ್ಲೇಷಣೆ ಪಂಥ ಮತ್ತು ಅಂತರ್ದೃಷ್ಟಿ ಕಲಿಕೆ ಇರತಕ್ಕಂಥ ಸಮಗ್ರತಾವಾದಿಗಳ ಪಂಥವನ್ನ ಕೊಡುಗೆಯನ್ನು ನಾವು ದಿನನಿತ್ಯ ಜೀವನದಲ್ಲಿ ಮಕ್ಕಳಿಗೆ ನಾವು ಪಾಠ ಪ್ರವಚನ ಮಾಡುವಾಗ ಬಹಳಷ್ಟು ಉಪಯುಕ್ತವಾಗುತ್ತದೆ ಅಂತ ಹೇಳ್ಬೋದು. ಅವರು ಕೊಟ್ಟಂತ ಪ್ರಯೋಗಗಳ ಸಿದ್ಧಾಂತದ ಆಧಾರದ ಮೇಲೆ ನಾವು ಮಕ್ಕಳಿಗೆ ಅವರ ಅಂತರ್ದೃಷ್ಟಿ ಆಚೆ ತೆಗಿಬಹುದು, ಅವನ ಮನಸ್ಸಿನ ಆಳವನ್ನು ನಾವು ನೋಡಬಹುದು ಅಂತಕ್ಕಂಥ ಒಂದು ಮುಖ್ಯವಾದಂಥ ಕೊಡುಗೆ, ಮುಖ್ಯವಾದ ಪಾತ್ರವನ್ನು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಕಾಣಬಹುದು ಅಂತ ಹೇಳಿ ಇವತ್ತಿನ ಅಧ್ಯಯನ ಅಥವಾ ಈ ಅಧ್ಯಯನದಲ್ಲಿ ಬರ್ತಕ್ಕಂಥ ಒಂದು ಸೆಷನ್ ಅಧಿವೇಶನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ, ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ಒಂದು ಮುಗೀತು, ಈಗ ಎಲ್ಲಿ ಹೋಗ್ಬೇಕು ನಾನು? ಸ್ಟಾಪ್ ಮಾಡ್ಬೇಕು. ಎಲ್ಲಿಗೆ ಹೋದ? ಯಾಕೆ ಇಲ್ಲ ಅವನು ಜರ